ಸಚಿವ ಡಿಕೆ ಶಿವಕುಮಾರ್ಗೆ ಮತ್ತೆ ಸಂಕಷ್ಟ ಶುರುವಾಗುವಂತ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ಸಚಿವ ಡಿಕೆ ಶಿವಕುಮಾರ್ ಅವರಿಗೆ ಇಡಿ ಸಂಕಷ್ಟ ಶುರುವಾಗುವಂತ ಚಾನ್ಸಸ್ ಇದೆ. ಜಾರಿ ನಿರ್ದೇಶನಾಲಯದಿಂದ ಡಿಕೆಶಿಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆಯಾ? ಆ ಮೂಲಕ ಡಿಕೆ ಶಿವಕುಮಾರ್ಗೆ ಮತ್ತೆ ಇಡಿಯ ಸಂಕಷ್ಟ ಎದುರಾಗುವಂತ ಎಲ್ಲ ಚಾನ್ಸಸ್ ಇದೆ. ಸಚಿವ ಡಿಕೆ ಶಿವಕುಮಾರ್ ಇದೀಗ ಮತ್ತೆ ಇಡಿ ಬಲೆಯಲ್ಲಿ ಸಿಲುಕಿಕೊಳ್ಳುವಂತ ಎಲ್ಲ ಚಾನ್ಸಸ್ ಇದೆ. ನೋಟಿಸ್ ಅನ್ನ ಕೂಡ ಅವರಿಗೆ ಕಳಿಸಲಾಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಸಿಗ್ತಾ ಇದೆ. ನೋಟಿಸ್ ಅನ್ನ ಜಾರಿ ಮಾಡ್ತಾರೆ ಅಂತ ಜಾರಿ ನಿರ್ದೇಶನಾಲಯ ಈ ಒಂದು ನೋಟಿಸ್ ಅನ್ನ ಜಾರಿ ಮಾಡುವಂತ ಸಾಧ್ಯತೆ ಇದೆ ಅಂತ. ದೆಹಲಿ ಫ್ಲಾಟ್ ನಲ್ಲಿ ಸಿಕ್ಕ ಹಣಕ್ಕೆ ವಿವರಣೆಯನ್ನ ಕೇಳಿ ನೋಟಿಸ್, ತ್ವರಿತ ವಿವರಣೆ ನೀಡುವಂತೆ ಇಡಿ ನೋಟಿಸ್ ಅನ್ನ ಜಾರಿ ಮಾಡುವಂತ ಒಂದು ಯೋಚನೆ ಅಲ್ಲಿದೆ. ಆ ಮೂಲಕ ಡಿಕೆ ಶಿವಕುಮಾರ್ ಅವರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗುವಂತಹ ಚಾನ್ಸಸ್ ಇದೆ. ಡಿಕೆ ಶಿವಕುಮಾರ್ ಮೊನ್ನೆಯಷ್ಟೇ ಯಶಸ್ವಿಯಾಗಿ ಬೈ ಎಲೆಕ್ಷನ್ ಅನ್ನ ಮುಗಿಸಿದವರು. ಡಿಕೆಶಿಗೆ ಇಡಿ ನೋಟಿಸ್ ಕುರಿತು ಉಗ್ರಪ್ಪ ಮಾಹಿತಿಯನ್ನು ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಉಗ್ರಪ್ಪ ಬಳ್ಳಾರಿಯ ಸಂಸದರು ಆಗಿದ್ದಾರೆ. ಮೊನ್ನೆ ಇತ್ತೀಚೆಗಷ್ಟೇ ಬೈ ಎಲೆಕ್ಷನ್ ಅಲ್ಲಿ ಗೆದ್ದಂತ ಉಗ್ರಪ್ಪರಿಂದ ಈ ಒಂದು ಮಾಹಿತಿ ಸಿಕ್ಕಿದೆ. ಡಿಕೆಶಿಗೆ ಇಡಿ ನೋಟಿಸ್ ಕುರಿತು ಉಗ್ರಪ್ಪ ಮಾಹಿತಿಯನ್ನು ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದ ಉಗ್ರಪ್ಪ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಳ್ಳಾರಿ ಸಂಸದ ವಿಎಸ್ ಉಗ್ರಪ್ಪ ಅವರಿಂದ ಹೊಸದಾದಂತಹ ಬಾಂಬ್ ಇದು. ಡಿಕೆ ಶಿವಕುಮಾರ್ಗೆ ಇಡಿಯಿಂದ ನೋಟಿಸ್ ಜಾರಿ ಆಗುತ್ತೆ. ಆ ಮೂಲಕ ಡಿಕೆ ಶಿವಕುಮಾರ್ ಈಗ ಮತ್ತೊಮ್ಮೆ ಸಂಕಷ್ಟಕ್ಕೆ ಸಿಲುಕುವಂತ ಎಲ್ಲಾ ಚಾನ್ಸಸ್ ಇದೆ. ಡಿಕೆಶಿಗೆ ಇಡಿ ಈಗ ಮತ್ತೊಮ್ಮೆ ಚುಚ್ಚುವಂತ ಚಾನ್ಸಸ್ ಇದೆ. ಒಂದ್ ಕಡೆ ಜನಾರ್ದನ ರೆಡ್ಡಿ, ಈ ಕಡೆ ಸಿಸಿಬಿಯಿಂದ ಈಗ ಬೇಲ್ ಮೂಲಕ ಹೊರಬಂದ್ರು. ಅದೇ ರೀತಿಯಾಗಿ ಡಿಕೆ ಶಿವಕುಮಾರ್ ಹಾಗೂ ಕುಮಾರಸ್ವಾಮಿ ನನ್ನ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು. ಅದೇ ರೀತಿಯಾಗಿ ಈಗ ಡಿಕೆ ಶಿವಕುಮಾರ್ಗೆ ಈಗ ತೊಂದರೆ ಆರಂಭವಾಗುವಂತ ಎಲ್ಲಾ ಚಾನ್ಸಸ್ ಇದೆ. ಡಿಕೆಶಿ ಮೇಲಿನ ಆರೋಪದ ಬಗ್ಗೆ ಸ್ಪಷ್ಟನೆಗೆ ಸೂಚನೆಯನ್ನ ಕೊಡಲಾಗಿದೆ ಅನ್ನೋದು ಮಾಹಿತಿ ಕೂಡ ಇದೆ. ಡಿಕೆ ಶಿವಕುಮಾರ್ ತಮ್ಮ ಮೇಲೆ ಆರೋಪ ಏನಿದೆ, ದೆಹಲಿ ನಿವಾಸದಲ್ಲಿ ಹಣ ಸಿಕ್ಕಿದ್ದು ಅದು ಡಿಕೆ ಶಿವಕುಮಾರ್ ಅವರಿಗೆ ಸೇರಿರುವಂತದ್ದು ಅನ್ನೋದು ಆರೋಪ ಏನಿದೆ, ಅದಕ್ಕೆ ನಿಮ್ಮ ಕ್ಲಾರಿಫಿಕೇಶನ್ ಅನ್ನ ಕೊಡಿ. ನಾನು ಕ್ಲೀನ್ ಹ್ಯಾಂಡ್, ನನಗೂ ದೆಹಲಿಯಲ್ಲಿ ಸಿಕ್ಕಂತ ಅಮೌಂಟಿಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅನ್ನೋದಕ್ಕೆ ನಿಮ್ಮ ಬಳಿ ಪ್ರೂಫ್ ಏನಾದರೂ ಇದೆಯಾ, ಅದಕ್ಕೆ ಕ್ಲಾರಿಫಿಕೇಶನ್ ಅನ್ನ ಕೊಡಿ ಅಂತ ಈಗ ಇಡಿ ನೋಟಿಸ್ ಅನ್ನ ಜಾರಿ ಮಾಡುವಂತಹ ಸಾಧ್ಯತೆ ಇದೆ. ಸಚಿವ ಡಿಕೆ ಶಿವಕುಮಾರ್ಗೆ ಮತ್ತೆ ಸಂಕಷ್ಟ ಶುರುವಾಗುವಂತ ಎಲ್ಲ ಚಾನ್ಸಸ್ ಈಗ ಇದೆ. ಸಚಿವ ಡಿಕೆ ಶಿವಕುಮಾರ್ಗೆ ಮತ್ತೆ ಇಡಿ ಕಂಟಕ ಸುತ್ತಿಕೊಳ್ಳುವಂತ ಚಾನ್ಸಸ್. ಜಾರಿ ನಿರ್ದೇಶನಾಲಯದಿಂದ ಇದೀಗ ನೋಟಿಸ್ ಅನ್ನು ಕೂಡ ಜಾರಿ ಮಾಡಲಾಗಿದೆ ಅಂತ ಸಚಿವ ಡಿಕೆ ಶಿವಕುಮಾರ್. ಹಾಗಾದ್ರೆ ಸ್ವಲ್ಪ ರಿಲೀಫ್ ಆಗಿದ್ರು, ಬೈ ಎಲೆಕ್ಷನ್ ಗಳನ್ನ ಬಹಳ ಆತ್ಮವಿಶ್ವಾಸದಿಂದಲೇ ಅವರು ಎದುರಿಸಿ ಒಳ್ಳೆ ಒಂದು ಉತ್ತಮವಾದಂತಹ ಜಾಕ್ ಪಾಟ್ ಅನ್ನು ಹೊಡೆದಿದ್ರು ಬಳ್ಳಾರಿಯಲ್ಲಿ ಎಸ್ಪೆಷಲಿ. ಆದ್ರೆ ಅದಾದ ನಂತರ ಒಂದು ರೀತಿಯಾಗಿ ಅವರಿಗೆ ಚಾಲೆಂಜ್ ಅನ್ನ ಕೂಡ ಹಾಕಿದ್ರು ರೆಡ್ಡಿ ಸಹೋದರರು. ಅವ್ರನ್ನ ಎಲ್ಲಿ ಕಳಿಸ್ಬೇಕು ನಮಗೆ ಗೊತ್ತಾಗಿದೆ, ಗೊತ್ತು, ನವೆಂಬರ್ 6ರ ಮೇಲೆ ಅವ್ರು ಎಲ್ಲಿ ಹೋಗ್ತಾರೆ ನೋಡಿ ಅಂತ ಒಂದು ಚಾಲೆಂಜ್ ಅನ್ನ ಕೂಡ ಹಾಕಿದ್ರು. ಅದನ್ನ ಅಕ್ಸೆಪ್ಟ್ ಮಾಡಿದ್ರು. ಡಿಕೆ ಶಿವಕುಮಾರ್ ಕೂಡ ವಾಪಸ್ ಪ್ರಶ್ನೆಯನ್ನು ಕೂಡ ಕೇಳಿದ್ರು, ನವೆಂಬರ್ 6ರ ನಂತರ ನನ್ನ ಎಲ್ಲೂ ಕಳಿಸ್ತೆ ಅಂತ ಹೇಳಿದ್ರಲ್ಲ ಅಂತ. ಸೊ ಈಗ ಇಡಿ ಸಂಕಷ್ಟ ಡಿಕೆಶಿ ಅವ್ರನ್ನ ಕಾಡ್ತಾ ಇದೆ. ಎಕ್ಸ್ಪ್ಲನೇಷನ್ ಕೊಡಬೇಕು. ನಾನು ರಾತ್ರಿ ನನ್ನ ಹತ್ರ ಸೂಕ್ಷ್ಮವಾಗಿ ರಾತ್ರಿ ಫೋನಲ್ಲಿ ಹೇಳ್ತಾ ಇದ್ರು, ಇಮ್ಮಿಡಿಯೇಟ್ ಎಕ್ಸ್ಪ್ಲನೇಷನ್ ಕೊಡಬೇಕು. ಈಗಾಗಲೇ ಕೊಟ್ಟಿದ್ದಾರೆ ಅವರು. ಆದರೂ ಸಹ ಏನಾಗಿದೆ, ಎಲ್ಲೋ ಒಂದು ಕಡೆ ಈ ರೀತಿ ರಾಜಕೀಯ ದ್ವೇಷ ಸಾಧನೆ ಮಾಡ್ತಕ್ಕಂಥ, ಯಾವಾಗ ಗುಜರಾತಿನ ಎಲೆಕ್ಷನ್ಸಿಂದ ಸ್ಟಾರ್ಟ್ ಆಗಿತ್ತು, ಗುಜರಾತ್ ರಾಜ್ಯಸಭಾ ಎಲೆಕ್ಷನ್ಸಿಂದ ಸ್ಟಾರ್ಟ್ ಆಗಿತ್ತು, ಈಗಲೂ ನಿಂತಿಲ್ಲ. ಈ ಥರದ್ದು ಅನೇಕವಿದ್ದಾವೆ. ಯಾವುದನ್ನು ಈಗಾಗಲೇ ಕೊಟ್ಟಿದ್ದೇವೆ, ಯಾವುದನ್ನು ಈಗಾಗಲೇ ಏನು ಮಾಡಿದೆ, ನಾನು ಯಾವುದೇ ತಪ್ಪುಗಳನ್ನು ಮಾಡದಾದ್ರೂ ಎಕ್ಸ್ಪ್ಲನೇಷನ್ ಕೊಟ್ಟಿದ್ರು ಸಹ ಓನ್ಲಿ ಟು ಏನೋ ಪ್ಯಾನಿಕ್ ಕ್ರಿಯೇಟ್ ಮಾಡುವಂಥ ದೃಷ್ಟಿಯಿಂದ. ಅರೆ, ನಾವ್ಯಾರು ಸಹ ಕಾನೂನನ್ನು ವೈಲೇಟ್ ಮಾಡಿರೋರನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿಲ್ಲ, ಹೇಳೋದು ಇಲ್ಲ. ಆದರೆ ಇಲ್ಲಿ ಆ ರೀತಿ ಏನೂ ನಡೀತಾ ಇದ್ರು. ಎಸ್, ಇದು ಬಳ್ಳಾರಿಯ ಸಂಸದ ಉಗ್ರಪ್ಪ ಅವರ ಮಾತು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿದ್ದಾರೆ ನ್ಯೂಸ್ ಡೆಸ್ಕ್ನಿಂದ. ಚಿದಾನಂದ ಪಟೇಲ್, ಇದೀಗ ಡಿಕೆ ಶಿವಕುಮಾರ್ ಅವರಿಗೆ ಒಂದ್ ಕಡೆ ಜನಾರ್ದನ್ ರೆಡ್ಡಿ ಸಿಸಿಬಿಯಿಂದ ಒಂದ್ ಕಡೆ ಹೊರಗಡೆ ಬಂದಿದ್ರೆ, ಈ ಕಡೆ ಡಿಕೆ ಶಿವಕುಮಾರ್ ಇಡಿಯ ಕಂಟಕಕ್ಕೆ ಸಿಲುಕಬಹುದು ಅಂತ ಸ್ವತಃ ಉಗ್ರಪ್ಪನವರೇ ಹೇಳಿರೋದು. ಅದನ್ನ ಸಮರೈಸ್ ಮಾಡಿ ಹೇಳೋದಾದ್ರೆ ಏನೇನು ಹೇಳಿದ್ರು ಉಗ್ರಪ್ಪನವರು ಅಂತ, ಏನೇನು ತೊಂದರೆ ಆಗ್ಬಹುದು ಡಿಕೆಶಿಗೆ? ಅವಿನಾಶ್, ಇದು ಡಿಕೆ ಶಿವಕುಮಾರ್ ಅವರಿಗೆ ಮತ್ತೆ ಸಂಕಷ್ಟ ಕಾಲ ಅಂತ ಹೇಳಿದ್ರೆ ತಪ್ಪಲಾರದು. ಯಾಕಂತ ಹೇಳಿದ್ರೆ ನಾನು ಪರಮ ಪ್ರಾಮಾಣಿಕ ಅಂತ ಹೇಳ್ತಕ್ಕಂಥ ಡಿಕೆ ಶಿವಕುಮಾರ್ ಅವರು ಈಗಾಗಲೇ
ಕೋಟಿ ದೆಹಲಿಯ ಫ್ಲಾಟ್ನಲ್ಲಿ ಸಿಕ್ಕಂತ ಹಣ ಸಂಬಂಧಪಟ್ಟಾಗೆ ಅದು ಹವಾಲ ವರ್ಗಾವಣೆ ಎಂಬ ಕೂಡ ಸಂಖ್ಯೆ ವ್ಯಕ್ತಪಡಿಸಲಾಗಿತ್ತು. ಈ ಸಂಬಂಧಪಟ್ಟಾಗೆ ಇಡಿ ಈ ಹಿಂದೆ 3 ಬಾರಿ ನೋಟಿಸ್ ಅನ್ನು ಜಾರಿ ಮಾಡಿತ್ತು, ವಿವರಣೆ ಕೇಳಿತ್ತು. ಜೊತೆಗೆ ಡಿಕೆ ಶಿವಕುಮಾರ್ ಕೂಡ ಸಂಬಂಧಪಟ್ಟಾಗೆ ಅಲ್ಲಿ ಸಿಕ್ಕಿರ್ತಕ್ಕಂಥ ಹಣಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಹೇಳಿ ಬಹಳಷ್ಟು ವಿವರಣೆಗಳನ್ನು ಕೂಡ ಕೊಟ್ಟಿದ್ರು. ಆದರೆ ವಿವರ ಮತ್ತು ಹಣಕ್ಕೆ ಸಿಕ್ಕಿರ್ತಕ್ಕಂಥ ಹಲವಾರು ದಾಖಲೆಗಳನ್ನು ಕೂಡ ಇಡಿ ಸಂಗ್ರಹಿಸಿತು. ಇದರ ಬೆನ್ನಲ್ಲಿ ಇದೀಗ ಮತ್ತೊಂದು ನೋಟಿಸ್ ಅನ್ನು ಇಡಿ ನೀಡಿದೆ ಅಂತ ಹೇಳಲಾಗ್ತಿದೆ. ಈ ಸಂಬಂಧಪಟ್ಟಾಗೆ ಬಳ್ಳಾರಿ ಸಂಸದ ಉಗ್ರಪ್ಪನವರು ಕೂಡ ಸ್ಪಷ್ಟಪಡಿಸಿರುವಂಥದ್ದು, ಡಿಕೆ ಶಿವಕುಮಾರ್ ಅವರು ಇಡಿ ಈ ಹಿಂದೆ ಕೊಟ್ಟಿರ್ತಕ್ಕಂಥ ಎಲ್ಲ ನೋಟಿಸ್ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ ಮತ್ತು ವಿವರಣೆಯನ್ನು ಕೊಟ್ಟಿದ್ದಾರೆ. ಆದಾಗ್ಯೂ ಕೂಡ ಇಡಿ ಮತ್ತೆ ಇದೀಗ ನೋಟಿಸ್ ಅನ್ನು ಜಾರಿ ಮಾಡಿದೆ ಅನ್ನೋ ಮುಖಾಂತರ ಎಲ್ಲೊಂದು ಕಡೆ ಸೇಡಿನ ರಾಜಕಾರಣ ಮಾಡ್ತಿದೆ ಅಂತೇಳಿ ಪರೋಕ್ಷವಾಗಿ ಹೇಳಿರುವಂಥದ್ದು. ಒಟ್ಟಾರೆ ಡಿಕೆ ಶಿವಕುಮಾರ್ ಅವರ ಹವಾಲ ಹಣ ವರ್ಗಾವಣೆ ಸಂಬಂಧಪಟ್ಟ ಹಾಗೆ ಈ ಸಂಬಂಧಪಟ್ಟಾಗಿ ಇಡಿ ತನಿಖೆಯನ್ನು ಮುಂದುವರಿಸಿರುವಂಥದ್ದು, ಈಗಾಗಲೇ 8 ಕೋಟಿ ಹಣ ಎಲ್ಲಿಂದ ಬಂತು ಮತ್ತು ಈ ಹಣ ಯಾರಿಗೆ ಕೊಡಲಿಕ್ಕೆ ಇಟ್ಟಿರುವಂಥದ್ದು ಮತ್ತು ಈ ಹಣ ಆ 8 ಕೋಟಿ ಹಣಕ್ಕೂ ಮತ್ತು ಡಿಕೆ ಶಿವಕುಮಾರ್ಗೆ ಇರತಕ್ಕಂಥ ಸಂಬಂಧ ಮತ್ತು ಆ 8 ಕೋಟಿ ಹಣ ಎಲ್ಲಿಂದ ಬಂತು ಅದರ ಮೂಲ ಎಂಬುದರ ಬಗ್ಗೆ ಈಗಾಗಲೇ ಇಡಿ ವಿಸ್ತೃತ ತನಿಖೆಯನ್ನು ಮಾಡ್ತಿರುವಂಥದ್ದು. ತನಿಖೆಯ ಭಾಗವಾಗಿ ಮತ್ತೆ ಡಿಕೆ ಶಿವಕುಮಾರ್ ಅವರಿಗೆ ಜಾರಿ ನಿರ್ದೇಶನಾಲಯ ನೋಟಿಸ್ ಅನ್ನು ಜಾರಿ ಮಾಡಿರುವಂಥದ್ದು, ಕೂಡಲೇ ಬಂದು ವಿವರಣೆ ನೀಡುವಂತೆ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥ ಮತ್ತು ಹಲವಾರು ದಾಖಲೆಗಳ ಸಮೇತ ಬಂದು ವಿವರಣೆಯನ್ನು ಕೊಡಬೇಕಂತೇಳಿ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ಎಲ್ಲೊಂದು ಕಡೆ ಡಿಕೆ ಶಿವಕುಮಾರ್ ಅವರು ಈ ಒಂದು ಅಕ್ರಮ ಹಣ ವರ್ಗಾವಣೆ ವಿಚಾರದಲ್ಲಿ ಅಂದ್ರೆ ಹವಾಲದ ಹಣ ವರ್ಗಾವಣೆ ವಿಚಾರದಲ್ಲಿ ಮತ್ತೆ ಸಿಕ್ಕಿ ಹಾಕೊಳ್ತಾರೆ ಆದ್ರೆ ಅಥವಾ ಈಡಿಗೆ ಇದುವರೆಗೆ ಕೊಟ್ಟಿರ್ತಕ್ಕಂಥ ವಿವರಣೆ ತೃಪ್ತಿ ಆಗಿಲ್ವಾ ಅಥವಾ ಆ ವಿವರಣೆಯಲ್ಲಿ ಸರಿಯಾದ ಮಾಹಿತಿ ಇಲ್ವಾ ಅಥವಾ ಇವ್ರು ಕೊಟ್ಟಿರ್ತಕ್ಕಂಥ ದಾಖಲಾತಿಗಳು ಕೂಡ ಸರಿಯಾಗಿ ಇಲ್ವಾ ಎಂಬ ಅನುಮಾನ ಕೂಡ ಕಾಡಿರುವಂಥದ್ದು. ಹಾಗಾಗಿ ಜಾರಿ ನಿರ್ದೇಶನಾಲಯ ಡಿಕೆ ಶಿವಕುಮಾರ್ಗೆ ಇದೀಗ ಮತ್ತೆ ನೋಟಿಸ್ ಅನ್ನು ಜಾರಿ ಮಾಡಿರುವಂಥದ್ದು. ಹಾಗಾಗಿ ಡಿಕೆ ಶಿವಕುಮಾರ್ ಅವರು ಮತ್ತೆ ಯಾವ ರೀತಿ ವಿವರಣೆಯನ್ನು ಕೊಡ್ತಾರೆ ಅಥವಾ ಹವಾಲ ಹಣ ಎಲ್ಲ ಒಂದು ಕಡೆ ಇವರ ಆಪ್ತರ ಫ್ಲಾಟ್ಗಳು ಸಿಕ್ಕಿರುವಂಥದಕ್ಕೂ ಕೂಡ ಡಿಕೆ ಶಿವಕುಮಾರ್ ಕೂಡ ಸಂಬಂಧ ಇದೆಯಾ ಎಂಬುದು ಕೂಡ ಸದ್ಯದ ಕುತೂಹಲದ ಪ್ರಶ್ನೆ. ಒಟ್ಟಿನಲ್ಲಿ ಡಿಕೆ ಶಿವಕುಮಾರ್ಗೆ ಇದೀಗ ಮತ್ತೆ ಸಂಕಷ್ಟ ಎದುರಾಗಿದೆ. ಯಾಕಂತೇಳಿದ್ರೆ ಇತ್ತೀಚೆಗಷ್ಟೇ ಉಪಚುನಾವಣೆಯಲ್ಲಿ ಕೂಡ ಎಲ್ಲೊಂದು ಕಡೆ ಗೆಲುವಿನಗೆ ಬೀರಿದಂಥ ಡಿಕೆ ಶಿವಕುಮಾರ್ ಅವರವರಿಗೆ ಅದರ ಬಳಿಕ ಅವರ ಸಹೋದರ ಡಿಕೆ ಸುರೇಶ್ ಅವರು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದರು, ಮತ್ತೆ ನಮ್ಮ ಮೇಲೆ ಐಟಿ ಮತ್ತು ಇಡಿ ದಾಳಿ ಮಾಡ್ತಿದೆ ಎಂಬ ಒಂದು ಮಾತನ್ನು ಕೂಡ ಹೇಳಿದರು. ಇದರ ಬೆನ್ನಲ್ಲೇ ಇದೀಗ ಇಡಿ ನೋಟಿಸ್ ಜಾರಿ ಮಾಡಿರುವಂಥದ್ದು. ಹಾಗಾಗಿ ಈ ಇಡಿ ನೀಡಿರ್ತಕ್ಕಂಥ ನೋಟಿಸ್ ಸಂಬಂಧಪಟ್ಟಾಗೆ ಡಿಕೆ ಶಿವಕುಮಾರ್ ಯಾವಾಗ ವಿವರಣೆ ಕೊಡ್ತಾರೆ ಮತ್ತು ಇದೀಗ ಸದ್ಯ ಡಿಕೆ ಶಿವಕುಮಾರ್ ಕೂಡ ಬೆಂಗಳೂರಿನಲ್ಲಿ ಮಂಗಳೂರಿನಲ್ಲಿರುವಂತಹ ಡಿಕೆ ಶಿವಕುಮಾರ್ ಅವರು ಯಾವಾಗ ದೆಹಲಿಗೆ ಹೋಗಿ ಈ ಒಂದು ವಿವರಣೆ ಕೊಡ್ತಾರೆ ಅನ್ನೋದು ಕೂಡ ಕಾದ್ ನೋಡಬೇಕಾಗಿದೆ. ಅವಿನಾಶ್ ಚಿದಾನಂದ ಪಟೇಲ್, ಬೈ ಎಲೆಕ್ಷನ್ ಒಂದು ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ನಾವು ರೀಕಾಲ್ ಮಾಡೋದಾದ್ರೆ ರೆಡ್ಡಿ ಸಹೋದರರು ಶ್ರೀರಾಮುಲು ಎಲ್ಲರೂ ಕೂಡ ಹೇಳ್ತಾ ಇದ್ರು, ನವೆಂಬರ್ 6 ನಂತರ ಡಿಕೆ ಶಿ ಅವರಿಗೆ ಅವರಿಗೆ ಎಲ್ಲಿಗೆ ಹೋಗಬೇಕು ಆ ಸ್ಥಾನಕ್ಕೆ ನಾವು ಕಳಿಸ್ತೀವಿ, ಎಲ್ಲಿಗೆ ಕಳಿಸ್ಬೇಕು ನಮಗೆ ಗೊತ್ತು ಅಂತ. ಸೊ ಅದರ ಸೂಚನೆ ಇದು ಕೇಂದ್ರ ಕಡೆಯಿಂದ ಇದೊಂದು ಟಿಟ್ ಫಾರ್ ಟ್ಯಾಟ್ ಅಂತ. ಬಳ್ಳಾರಿಯಲ್ಲಿ ಶಾಸಕ ರಾಮುಲ್ ರವರು ಡಿಕೆ ಶಿವಕುಮಾರ್ ಕೂಡ ಐಟಿ ರೇಡ್ನಿಂದ ಕೋಟ್ಯಾಂತರ ರೂಪಾಯಿ ಹಣ ಸಿಕ್ಕಿದೆ ಮತ್ತು ಅಕ್ರಮವಾಗಿ ಸಂಪಾದನೆ ಮಾಡಿರ್ತಕ್ಕಂಥ ಆಸ್ತಿ ವಿವರ ಸಿಕ್ಕಿದೆ ಮತ್ತು ಅವರ ಮೇಲೆ ಭಾಳಷ್ಟು ಆರೋಪಗಳಿದ್ದಾವೆ. ಅವರೇನು ಸತ್ಯ ಹರಿಶ್ಚಂದ್ರಲ್ಲ, ಈ ಸಂಬಂಧಪಟ್ಟಕ್ಕೆ ಸದ್ಯದಲ್ಲಿ ಅವ್ರಿಗೂ ಕೂಡ ಎಲ್ಲೊಂದು ಕಡೆ ಅವರು ಎಲ್ಲೋ ಹೋಗ್ತಾರೆ ನೋಡಿ ನವೆಂಬರ್ 6 ನಂತರ ಅಂತೇಳಿ ಸುಳಿವನ್ನು ಕೊಟ್ಟಿದ್ರು. ಎಲ್ಲೊಂದು ಕಡೆ ಡಿಕೆ ಶಿವಕುಮಾರ್ ಅವರ ಏನು ನಿವಾಸಗಳಲ್ಲಿ ಸಿಕ್ಕಿರ್ತಕ್ಕಂಥ ದಾಖಲೆಗಳಿರ್ಬೋದು ಮತ್ತು ದೆಹಲಿಯಲ್ಲಿ ಅಪಾರ್ಟ್ಮೆಂಟ್ನಲ್ಲಿ ಸಿಕ್ಕಿರ್ತಕ್ಕಂಥ 8 ಕೋಟಿ ಹಣ ಇರ್ಬೋದು, ಜೊತೆಗೆ ಈಗ ಅವ್ರ ಮೇಲೆ ಆಗ್ತಿರ್ತಕ್ಕಂಥ ತನಿಖೆ ಇರ್ಬೋದು, ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಶ್ರೀರಾಮ್ರವರು ಕೂಡ ಹೇಳಿರ್ಬೋದು. ಆದರೆ ಸದ್ಯ ಜಾರಿ ನಿರ್ದೇಶನಾಲಯ ಇದೀಗ ಡಿಕೆ ಶಿವಕುಮಾರ್ಗೆ ನೋಟಿಸ್ ಜಾರಿ ಮಾಡಿರೋದ್ರಿಂದ ಇದು ಒಂಥರ ಮತ್ತೆ ಡಿಕೆಸಿಗೆ ದೊಡ್ಡ ಸಂಕಷ್ಟ ಅಂತ ಹೇಳಲಾಗ್ತಿದೆ. ಒಂದು ವೇಳೆ ಡಿಕೆ ಶಿವಕುಮಾರ್ ಅವರು ಜಾರಿ ನಿರ್ದೇಶನಾಲಯಕ್ಕೆ ಸರಿಯಾದ ವಿವರಣೆಯನ್ನು ಕೊಡದಿದ್ರೆ, ಸರಿಯಾದ ಮಾಹಿತಿಯನ್ನು ಕೊಡದಿದ್ರೆ, ಆ ಹಣಕ್ಕೆ ಸಂಬಂಧಪಟ್ಟ ದಾಖಲಾತಿಯನ್ನು ನೀಡಿದ್ರೆ ಮತ್ತು ಆ ಹಣ ಹವಾಲಕ್ಕೆ ಸಂಬಂಧಪಟ್ಟಿದ ಹಣ ಆಗಿದ್ರೆ ಮತ್ತು ಡಿಕೆ ಶಿವಕುಮಾರ್ ಅವರು ಅಕ್ರಮ ಹಣ ವರ್ಗಾವಣೆಯಲ್ಲಿ ತೊಡಗಿದ್ರೆ ಮತ್ತು ಅವರ ಆಪ್ತರ ಮುಖಾಂತರ ಹವಾಲ ಹಣದಲ್ಲಿ ಅವರು ಹವಾಲ ವ್ಯವಹಾರದಲ್ಲಿ ತೊಡಗಿದ್ರೆ, ಈ ಸಂಬಂಧಪಟ್ಟಾಗೆ ಇಡಿ ಏನಾದರೂ ಸಂಪೂರ್ಣ ದಾಖಲಾತಿಯನ್ನು ಕಲೆಕ್ಟ್ ಮಾಡಿದ್ರೆ, ಖಂಡಿತವಾಗಿ ಡಿಕೆ ಶಿವಕುಮಾರ್ಗೆ ಇದು ದೊಡ್ಡ ತಲೆದಂಡಕ್ಕೂ ಕೂಡ ಕಾರಣವಾಗಬಹುದು ಮತ್ತು ಸಂಕಷ್ಟಕ್ಕೂ ಕೂಡ ಕಾರಣವಾಗಬಹುದು. ಅವಿನಾಶ್ ಚಿದಾನಂದ ಪಟೇಲ್, ಈಗ ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲವೇ ತಿಂಗಳು ಬಾಕಿ ಇರೋದ್ರಿಂದ ಆ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಡಿಕೆ ಶಿವಕುಮಾರ್ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ ಕಾಂಗ್ರೆಸ್ ನಲ್ಲಿ. ಸೊ ಒಂದು ವೇಳೆ ಕ್ಲಿಯರ್ ಆದಂತಹ ಒಂದು ಎಕ್ಸ್ಪ್ಲನೇಷನ್ ಅನ್ನ ಡಿಕೆ ಶಿ ಅವರು ಕೊಡಲಿಲ್ಲ, ಆ ಪಕ್ಷದಲ್ಲಿ ಎಷ್ಟು ದೊಡ್ಡ ಮಟ್ಟಿಗೆ ಹೊಡೆತ ಕಾಂಗ್ರೆಸ್ಗೆ ಅಂತ ಇದು. ಅವಿನಾಶ್, ಇದು ಜಾರಿ ನಿರ್ದೇಶನಾಲಯ ಸ್ವತಂತ್ರ ಸಂಸ್ಥೆ ಆಗಿರುವಂಥದ್ದು, ಹಾಗಾಗಿ ನಾವು ಸ್ವತಂತ್ರ ಸಂಸ್ಥೆಗೆ ಕೊಟ್ಟಿರ್ತಕ್ಕಂಥ ನೋಟಿಸ್ ಸಂಬಂಧಪಟ್ಟಕ್ಕೆ ಯಾವುದೇ ರೀತಿ ಚಕಾರ ಆಯಿತು ಅಂತಿಲ್ಲ ಮತ್ತು ನಾವು ಪ್ರಶ್ನೆ ಕೂಡ ಮಾಡುವಂತಿಲ್ಲ. ಯಾಕಂತ ಹೇಳಿದ್ರೆ ಜಾರಿ ನಿರ್ದೇಶನಾಲಯ ಸ್ವತಂತ್ರ ಸಂಸ್ಥೆ ಆಗಿದ್ದರಿಂದ ಅದು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬಂದರೂ ಕೂಡ ಸ್ವತಂತ್ರವಾಗಿ ತನಿಖೆಯನ್ನು ಮಾಡುವಂಥ ಅಧಿಕಾರ ಇರುವಂಥದ್ದು ಮತ್ತು ಜೊತೆಗೆ ಕೋರ್ಟ್ ಜೊತೆಗೆ ಸೇರಿಕೊಂಡು ಅಧಿಕಾರ ವ್ಯಾಪ್ತಿಯನ್ನು ಬಳಸುವಂಥ ಅವರಿಗೆ ಅವಕಾಶಗಳು ಇರತಕ್ಕಂಥದ್ದು. ಹಾಗಾಗಿ ಜಾರಿ ನಿರ್ದೇಶನಾಲಯ ಯಾವ ಆಧಾರದ ಮೇಲೆ ಅವರಿಗೆ ನೋಟಿಸನ್ನು ನೀಡಿದೆ ಮತ್ತು ಅದನ್ನು ಮತ್ತು ಮುಂಬರಲಿರ್ತಕ್ಕಂಥ ಲೋಕಸಭೆ ಚುನಾವಣೆಗೆ ನಾವು ಇದೀಗ ತಳುಕು ಹಾಕುವಂತಿಲ್ಲ. ಯಾಕಂತ ಹೇಳಿದ್ರೆ ಈಗಾಗಲೇ ಡಿಕೆ ಶಿವಕುಮಾರ್ ಮೇಲೆ ಹಲವಾರು ಆರೋಪಗಳು ಬಂದಿರತಕ್ಕಂಥದ್ದು ಮತ್ತು 8 ಕೋಟಿ ಹಣ ಸಿಕ್ಕಿರುವುದು ಕೂಡ ನಿಜವಾಗಿರುವಂಥದ್ದು. ಹಾಗಾಗಿ ಆ ಹಣದ ಲೆಕ್ಕವನ್ನು ಜಾರಿ ನಿರ್ದೇಶನಾಲಯ ಕೇಳ್ತಿರ್ಬೋದು ಅಂತ ಹೇಳಲಾಗ್ತದೆ. ಒಟ್ಟಿನಲ್ಲಿ ಇದು ಎಲ್ಲ ಒಂದು ಕಡೆ ಡಿಕೆ ಶಿವಕುಮಾರ್ಗೆ ಸಂಕಷ್ಟ ಎದುರಾದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಅವಿನಾಶ್, ಎಸ್, ಧನ್ಯವಾದ ಮಾಹಿತಿಗಾಗಿ ಪಟೇಲ್. ಅದೇ ರೀತಿಯಾಗಿ ನಮ್ಮ ದೆಹಲಿಯ ಪ್ರತಿನಿಧಿ ಧರಣೀಶ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಧರಣೀಶ್, ಇದೀಗ ಇಡಿ ಕೂಡ ಒಂದು ನೋಟಿಸ್ ಅನ್ನ ಜಾರಿ ಮಾಡ್ತಾ ಇದೆ ಅಂತ ಉಗ್ರಪ್ಪ ಅವರು ಹೇಳ್ತಿದ್ದಾರೆ. ಎಕ್ಸ್ಪ್ಲನೇಷನ್ ಇಮಿಡಿಯೇಟ್ಲಿ ಕೊಡಬೇಕು.
ಬೇಕು ಅಂತ. ಏನೇನಾಗ್ತಿದೆ ಇಡಿ ಕಡೆಯಿಂದ, ಯಾವ ರೀತಿಯಾದಂತಹ ಒಂದು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ಬೋದು ಶಿವಕುಮಾರ್ ಅವರಿಗೆ? ಬಳ್ಳಾರಿ ಉಪಸಭಾ ಉಪಚುನಾವಣೆಯಲ್ಲಿ ಗೆದ್ದು ಸಂಸದರಾದಂತ ನಂತರ ಮೊದಲ ಬಾರಿಗೆ ದೆಹಲಿಯಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿ ಮಾತನಾಡಿದಂತಹ ವಿಎಸ್ ಉಗ್ರಪ್ಪ ನಿನ್ನೆ ರಾತ್ರಿ ಡಿಕೆ ಶಿವಕುಮಾರ್ ನನಗೆ ಹೇಳಿದ್ರು, ಅವರಿಗೆ ಇಡಿ ಮತ್ತೊಂದು ನೋಟಿಸ್ ಅನ್ನ ನೀಡಿದೆಯಂತೆ. ರಾಜಕೀಯ ದುರುದ್ದೇಶದಿಂದ ಈ ರೀತಿಯ ನೋಟಿಸ್ ನೀಡಿದೆ ಇಡಿ. ಮತ್ತೆ ಈಗಾಗಲೇ ಅವರ ಮೇಲಿನ ಆರೋಪಗಳಿಗೆ ಡಿಕೆ ಶಿವಕುಮಾರ್ ಸ್ಪಷ್ಟೀಕರಣವನ್ನ ನೀಡಿದರೆ, ಆದ್ರೂ ಕೂಡ ಈಗ ಮತ್ತೊಮ್ಮೆ ಆ ಸ್ಪಷ್ಟೀಕರಣ ಕೊಡಿ ಮತ್ತು ಆ ಸ್ಪಷ್ಟೀಕರಣವನ್ನ ಆದಷ್ಟು ತ್ವರಿತವಾಗಿ ಕೊಡಿ ಅಂತೇಳಿ ಇಡಿ ನೋಟಿಸ್ ನೀಡಿದೆ ಅಂತೇಳಿ ಉಗ್ರಪ್ಪ ತಿಳಿಸಿದರೆ. ಮತ್ತೆ ಉಗ್ರಪ್ಪ ಹೇಳಿದ್ರು ಈ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ, ಅಂದ್ರೆ ಯಾವ ಯಾವ ಪ್ರಕರಣ ಸಂಬಂಧಪಟ್ಟಂತೆ. ಈಗ ಫಾರ್ ಎಕ್ಸಾಂಪಲ್ ದೆಹಲಿಯಲ್ಲಿ ಸಿಕ್ಕಿದ ದುಡ್ಡಿನ ಡಿಕೆ ಶಿವಕುಮಾರ್ ಅವರ ದುಡ್ಡಿಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಅಥವಾ ಬೆಂಗಳೂರಿನಲ್ಲಿ ಸಿಕ್ಕಿರುವಂತಹ ದುಡ್ಡು ಅಥವಾ ಆಸ್ತಿ ಪತ್ರಗಳಿಗೆ ಸಂಬಂಧಪಟ್ಟಂತೆ ಅನ್ನುವಂತಹ ನಿಖರವಾದಂತಹ ಮತ್ತು ಖಚಿತವಾದಂತಹ ಮಾಹಿತಿಗಳಿಲ್ಲ. ಆದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಮತ್ತೊಂದು ನೋಟಿಸ್ ನೀಡಿದೆ ಎನ್ನುವಂಥದ್ದು ಖಚಿತ ಇದೆ. ನನಗೆ ಸ್ವತಃ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಅಂತೇಳಿ ಉಗ್ರಪ್ಪ ಈಗ ತಿಳಿಸಿದ್ದಾರೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ. ಸರಣೇಶ್, ಎಕ್ಸ್ಪ್ಲನೇಷನ್ ಕೊಡಬೇಕು. ನಾನು ರಾತ್ರಿ ನನ್ನ ಹತ್ರ ಸೂಕ್ಷ್ಮವಾಗಿ ರಾತ್ರಿ ಫೋನಲ್ಲಿ ಹೇಳ್ತಾ ಇದ್ರು, ಇಮ್ಮಿಡಿಯೇಟ್ ಎಕ್ಸ್ಪ್ಲನೇಷನ್ ಕೊಡಬೇಕು. ಈಗಾಗಲೇ ಕೊಟ್ಟಿದ್ದಾರೆ ಅವರು, ಆದರೂ ಸಹ ಏನಾಗಿದೆ, ಎಲ್ಲೋ ಒಂದು ಕಡೆ ಈ ರೀತಿ ರಾಜಕೀಯ ದ್ವೇಷ ಸಾಧನೆ ಮಾಡ್ತಕ್ಕಂಥ, ಯಾವಾಗ ಗುಜರಾತಿನ ಎಲೆಕ್ಷನ್ಸಿಂದ ಸ್ಟಾರ್ಟ್ ಆಗಿತ್ತು, ಗುಜರಾತ್ ರಾಜ್ಯಸಭಾ ಎಲೆಕ್ಷನ್ಸಿಂದ ಸ್ಟಾರ್ಟ್ ಆಗಿತ್ತು, ಈಗಲೂ ನಿಂತಿಲ್ಲ. ಈ ಥರದ್ದು ಅನೇಕವಿದ್ದಾವೆ. ಯಾವುದನ್ನು ಈಗಾಗಲೇ ಕೊಟ್ಟಿದ್ದೇವೆ, ಯಾವುದನ್ನು ಈಗಾಗಲೇ ಏನು ಮಾಡಿದೆ, ನಾನು ಯಾವುದೇ ತಪ್ಪುಗಳನ್ನು ಮಾಡದೇ ಇದ್ರೂ ಎಕ್ಸ್ಪ್ಲನೇಷನ್ ಕೊಟ್ಟಿದ್ರು ಸಹ ಓನ್ಲಿ ಟು ಏನೋ ಪ್ಯಾನಿಕ್ ಕ್ರಿಯೇಟ್ ಮಾಡುವಂಥ ದೃಷ್ಟಿಯಿಂದ. ಅರೆ, ನಾವ್ಯಾರು ಸಹ ಕಾನೂನನ್ನು ವೈಲೇಟ್ ಮಾಡಿರೋರನ್ನ ರಕ್ಷಣೆ ಮಾಡಬೇಕು ಅಂತ ಹೇಳೋದು ಇಲ್ಲ. ಆದರೆ ಇಲ್ಲಿ ಆ ರೀತಿ ಏನೂ ನಡೀತಾ ಇದ್ರು,